ಗೋಕರ್ಣದ ಕುಡ್ಲೆಬೀಚ್ನ ಶಾಂತಿಕೃಷ್ಣ ರೆಸಿಡೆನ್ಸಿಯಲ್ಲಿ ಯೋಗ ಸಾಧಕರ ವಾರ್ಷಿಕ ಸಮಾವೇಶ ಸಂಪನ್ನಗೊಂಡಿತು. ಯೋಗ ಸಾಧಕರ ವಾರ್ಷಿಕ ಸಮಾವೇಶದಲ್ಲಿ ಯೋಗದ ಬಗ್ಗೆ ಮಾಹಿತಿ ನೀಡಿದ ಸಂಜೀವಿನಿ ಯೋಗ ಕೇಂದ್ರದ ರಾಜ್ಯಾಧ್ಯಕ್ಷ ಜೀವೋತ್ತಮ ನಾಯಕ್ ಅವರು ಯೋಗ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ನಿತ್ಯ ಯೋಗ ಪ್ರಾಣಾಯಾಮ ಧ್ಯಾನ ಮುದ್ರೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ದೇಹದಲ್ಲಿ ಶಕ್ತಿ ಸಂಚಲನ ಉಂಟಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಗಂಭೀರ ಕಾಯಿಲೆಗಳು ದೂರವಾಗಿಸುವ ಶಕ್ತಿ ಇದೆ. ಯೋಗ ಭಾರತದಲ್ಲಿ ಹುಟ್ಟಿ ಪಾಶ್ಚಾತ್ಯ ದೇಶದಲ್ಲಿ ಆಕರ್ಷಿತವಾಗುತ್ತಿದ್ದು ಪ್ರಧಾನಿ ಮೋದಿಯವರ ನಾಯಕತ್ವದಿಂದಾಗಿ ಇಂದು ವಿಶ್ವಕ್ಕೆ ಯೋಗ ಪರಿಚಿತವಾಗಿದೆ. ತನ್ಮೂಲಕ ಜೂನ್ 21 ರಂದು ವಿಶ್ವಾದ್ಯಂತ ಯೋಗ ದಿನಾಚರಣೆ ಆಚರಿಸುತ್ತಿರುವುದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಆದರೆ ಕಳೆದ 15 ವರ್ಷಕ್ಕೂ ಮುಂಚಿತವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ಯೋಗ ಶಿಬಿರ ನಡೆಸುತ್ತಾ ಬಂದಿರುವುದಾಗಿ ತಿಳಿಸಿದರು. ಯೋಗ ಸಾಧಕರಿಗೆ ಯೋಗದ ಮಜಲುಗಳನ್ನು ತಿಳಿಸಿದ ಅವರು ಪ್ರಯೋಜನ ಪಡೆಯಬೇಕು ಎಂದರು. ಯೋಗಪಟು ಉಷಾ ರಮೇಶ್ ಪ್ರಸಾದ್ ಕೆಲವು ವಿಶೇಷ ಯೋಗಾಸನಗಳನ್ನು ಸಾದರಪಡಿಸಿ ತಾರುಣ್ಯ ಲವಲವಿಕೆ ಸದಾ ಚೈತನ್ಯವನ್ನು ಯೋಗದಿಂದ ಪಡೆಯಬಹುದಾಗಿದ್ದು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿ ಆರೋಗ್ಯಕರ ಜೀವನ ನಿಮ್ಮದಾಗಿಸಿಕೊಳ್ಳಿ ಎಂದರು. ಮುಖ್ಯ ಅತಿಥಿ ಯೋಗಪಟು ನಾಗೇಂದ್ರ ಭಟ್ ವಯಸ್ಸಾದವರು ಬಲವಂತವಾಗಿ ದಂಡಿಸಬಾರದು, ಇದರಿಂದ ಪ್ರಯೋಜನಕ್ಕಿಂತ ಅಪಾಯವೇ ಹೆಚ್ಚು ಎಂದ ಅವರು ದೇಹಕ್ಕೆ ಒಗ್ಗುವ ಸರಳ ಯೋಗದಿಂದಲೂ ಹೆಚ್ಚಿನ ಪ್ರಯೋಜನ ಪಡೆಯಬಹುದು ಎಂದರು. ಇಡೀ ಪ್ರಪಂಚದಲ್ಲಿ ಸುಮಾರು ಇದು ಫಸ್ಟ್ ಟೈಮ್ ಅಂತೆ 169 ದೇಶಗಳು ಯಾವುದೇ ವಿರೋಧ ಇಲ್ಲದೆ ಅದನ್ನು ಅಪ್ರೂವ್ ಮಾಡಿದ್ದು ಇದು ಫಸ್ಟ್ ಟೈಮ್. ಎಲ್ಲ ಇವತ್ತಿಗೆ ಎಲ್ಲ ಮುಸ್ಲಿಂ ದೇಶಗಳು ಎಲ್ಲ ಕ್ರಿಶ್ಚಿಯನ್ ದೇಶಗಳು ಎಲ್ಲರೂ ಯೋಗಾಚರಣೆ ಯೋಗ ದಿನಾಚರಣೆ ಯೋಗ ನಡೆಸಲು ಸ್ಥಳಾವಕಾಶ ನೀಡಿದ ವಿದ್ವಾನ್ ಮೇಯರ್ ಕೃಷ್ಣಮೂರ್ತಿಯವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಜಯಶ್ರೀ ನಿರ್ವಾಣೇಶ್ವರ ಉಷಾ ರಮೇಶ್ ಪ್ರಸಾದ್ ವ್ಯವಸ್ಥೆಗೊಳಿಸಿದರು. ಸುಷ್ಮಾ ನಿರ್ವಾಣೇಶ್ವರ ಲಕ್ಷ್ಮೀ ಪ್ರಾರ್ಥಿಸಿದರು. ಡಾಕ್ಟರ್ ಶೀಲಾ ಹೊಸ್ಮನೆ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.